ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮದ್ದೂರಿನ ನಿಡಘಟ್ಟ ಸರ್ಕಾರಿ ಶಾಲೆಗೆ ಶಿಕ್ಷಣ ಸಚಿವರ ದಿಢೀರ್ ಭೇಟಿ. ವಿದ್ಯಾರ್ಥಿಗಳಿಂದ ಶಾಲೆಯ ಬಗ್ಗೆ ಮಾಹಿತಿ ಪಡೆದ ಮಧು ಬಂಗಾರಪ್ಪ, ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಎಂದ ಸಚಿವರು. ಯುವಕನ ನಿಗೂಢ ಕಣ್ಮರೆ ಬಗ್ಗೆ ಪೊಲೀಸರ ನಿರ್ಲಕ್ಷ್ಯ. ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿ ಎದುರು ಕೆಆರ್ಎಸ್ ಗ್ರಾಮಸ್ಥರ ಪ್ರತಿಭಟನೆ. ಕೆಆರ್ಎಸ್ ಪೊಲೀಸರ ವಿರುದ್ಧ ಆಕ್ರೋಶ. ಕರುನಾಡ ಉತ್ಸವ ಕದಂಬ ಚಾಲುಕ್ಯ ವೈಭವದ ಸಿಹಿ ನೆನಪು ಕಾರ್ಯಕ್ರಮ ಯಶಸ್ವಿ. ಕಾರ್ಯಕ್ರಮಕ್ಕೆ ಮಾಜಿ ಸೆನೆಟ್ ಸದಸ್ಯ ಇಸಿ ನಿಂಗರಾಜ್ ಗೌಡ ಚಾಲನೆ. ಕೃಷಿಗೆ ರಾಸಾಯನಿಕ ಬಳಕೆಯ ಬಗ್ಗೆ ವಿಷಾದ. ಕಬಡ್ಡಿ ಅಂಗಣದಲ್ಲಿ ಹಾಕಿ ಮಾಂತ್ರಿಕನ ಜನ್ಮದಿನಾಚರಣೆ. ಲಯನ್ಸ್ ಜಿಲ್ಲೆ 317 ಜಿನಿಂದ ಆಚರಣೆ. ಧ್ಯಾನ್ ಚಂದ್ ಅವರ ಸಾಧನೆ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ಎಂದ ಲಯನ್ಸ್ ಹನುಮಂತಯ್ಯ. ಮದ್ದೂರು ತಾಲೂಕಿನ ನಿಡಘಟ್ಟ ಸರ್ಕಾರಿ ಶಾಲೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶುಕ್ರವಾರ ದಿಢೀರನೇ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ ಅವರು ನಂತರ ಶಾಲೆಯ ಕಟ್ಟಡವನ್ನು ವೀಕ್ಷಿಸಿದರು. ಇದೇ ವೇಳೆ ಗ್ರಾಮದ ಮಹಿಳೆಯರ ಜೊತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿದರು. ಶುಕ್ರವಾರ ದಿಢೀರನೇ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ ಮಧು ಬಂಗಾರಪ್ಪ ಅವರು ನಂತರ ಶಾಲೆಯ ಕಟ್ಟಡವನ್ನು ವೀಕ್ಷಿಸಿದರು. ಇದೇ ವೇಳೆ ಗ್ರಾಮದ ಮಹಿಳೆಯರ ಜೊತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಶಾಲಾ ಕೊಠಡಿಗೆ ಭೇಟಿ ನೀಡಿ ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಶಾಲೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಯಾರೇ ಕಾರಣಕ್ಕೂ ಮಕ್ಕಳನ್ನು ತಿಳಿಸ್ಬೇಡಿ. ಇಲ್ಲ ಸರ್, ತಿಳಿಸ್ತೇನೆ. ಯಾವುದೇ ಕಾರಣಕ್ಕೂ ಕೊಡಂಗಿಲ್ಲ. ಮೋಸ್ಟ್ಲಿ ಆ ಕಡೆ ಯಾರು ತರುವಾಯ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಕುಳಿತು ಬಿಸಿ ಊಟ ಸೇವನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಶಾಸಕರಾದ ಕದಲೂರು ಉದಯ್, ಗಣಿಗ ರವಿಕುಮಾರ್ ಉಪಸ್ಥಿತರಿದ್ದರು. ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಸಂಕಷ್ಟ ಎದುರಾಗಿಲ್ಲ. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು.
ಮದ್ದೂರಿನ ನಿಡಗಟ್ಟೆ ಗ್ರಾಮದ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವುದಿಲ್ಲ, ಅವರು ಏನು ತಪ್ಪು ಮಾಡಿಲ್ಲ ಎಂದರು. 12 ವರ್ಷದ ಹಿಂದಿನ ಪ್ರಕರಣವನ್ನು ತಂದು ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ದೇವರಾಜ ಅರಸು, ಬಂಗಾರಪ್ಪ ಅವರ ಬಳಿಕ ಈ ರಾಜ್ಯದ ಜನರು ನೆನಪಿಸಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಎಂದರು. ಏನ್ ಸಂಕಷ್ಟ ಇಲ್ಲ, ಸಂಕಷ್ಟಕ್ಕೆ ಬರೋದು ಗೌರವ. ರಾಜೀನಾಮೆ ಏನು, ರಾಜೀನಾಮೆ ಯಾವನು ಕೊಡೋದಿಲ್ಲ, ಅದೆಲ್ಲ ಇಲ್ಲೆಲ್ಲ ರೂಲ್ಸ್ ಇಲ್ಲ. ರಾಜೀನಾಮೆ ಕೊಡ್ಬೇಕು ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಮೂಡ 12 ವರ್ಷದ ಹಿಂದೆ ಇಷ್ಟು ವರ್ಷ 3-4 ಸರ್ಕಾರ ಬಂದಿರೋದು ಸ್ವಾರ್ಥಕ್ಕೆ ಹೊಟ್ಟೆ ಕಿಚ್ಚು. ಹಿಂದುಳಿದ ವರ್ಗದವರು ದೇವರಾಜ ಅರಸವ್ರನ್ನ, ಬಂಗಾರಪ್ಪ ಅವ್ರನ್ನ ಆದ್ಮೇಲೆ ನೆನ್ಪು ಮಾಡ್ಕೊಳ್ಳೋದು ಯಾರಿಗೂ ಗೊತ್ತಾ? ಈ ಭಾಗದಲ್ಲಿ ವಿಶೇಷವಾಗಿ ಬಂಗಾರಪ್ಪ ಅವ್ರನ್ನ ನೆನೆಸ್ಕೊಳ್ತಾರೆ. ಹೌದಲ್ಲ, ಯಾಕೆ ಬಡವ್ರ ಪರವಾಗಿ ನಿಂತು ಅಂತ ಸಿದ್ದರಾಮಯ್ಯ ಅವ್ರು ನೆನ್ಪು ಮಾಡ್ಕೊಳ್ತಾರೆ, ಭಾಗ್ಯಗಳನ್ನು ಕೊಟ್ಟಾರೆ ಅಂತ. ಇಂಥವ್ರು ಬಂದರೆ ಜನರಿಗೆ ಸಹಾಯ ಆಗುತ್ತೆ ಅಂತ ಹೊಟ್ಟೆ ಕಿತ್ತು ಬಿ ಜೆ ಪಿ ಅವರು. ಅವೆಲ್ಲ ಬಿಸ್ನೆಸ್ ಜನತಾ ಪಾರ್ಟಿ, ಅವು ಬಿಸ್ನೆಸ್ ಜನತಾ ಪಾರ್ಟಿ ಬರೀ ಬಿಸ್ನೆಸ್ಸನ್ನು ನೋಡೋದು. 40% ಈಗ ಬಡವ್ರಿಗೆ ಕೊಡ್ತೀವಲ್ಲ 2,000 ರೂಪಾಯಿ, ಅದ್ರಲ್ಲಿ ಏನು ಕಮಿಷನ್ ತಗೊಂತಾ ಇದೀವ? ಏನು ತಗೊಂಡಾರೆ ಯಾರು ಕರ್ಕೊಂಬರಿ ಗೌರಮ್ಮ? ಇದನ್ನೆಲ್ಲ ಚರ್ಚೆ ಮಾಡೋಕ್ಕೆ ಬರಲ್ಲ. ಈ ಮೂಡ ಇಂಥವು ಈಗ ಎಷ್ಟು ಜನರು ಹೋರಾಟ ಮಾಡಿದ್ರು ಇಲ್ಲಿ ಮಂಡ್ಯ ಇಲ್ಲಿಂದ ಹೋದ್ರು ತಾನೇ, ಎಷ್ಟು ಜನರು ಅವರೆಲ್ಲ ಅವ್ರ ಅಪ್ಪನ ಜೈಲಿಗೆ ಕಳಿಸಿದಾರೆ ಅಂತ ಕೊಡಲ ಲೆಕ್ಕ. ನಾನು ಶಿವಮೊಗ್ಗದವ್ನು, ನಾನು ಚೋಟಾ ಸಿಗ್ನೇಚರ್ ಮಾಡಿ ಅವ್ರ ಅಪ್ಪನ ಜೈಲಿಗೆ ಹಾಕಿದವ್ರು ಯಾರು ರೀ ಇಡೀ ದೇಶದೊಳಗೆ? ವಿಜೇಂದ್ರ ಅವ್ರು ತಾನೇ ಚೋಟಾ ಸಿಗ್ನೇಚರ್ ಮಾಡಿದವ್ರು ಯಾರು? ಅದಕ್ಕೆ ಉತ್ತರ ಕೊಡಲಿ. ಸಿದ್ದರಾಮಯ್ಯ ಅವ್ರು ಮಾಡೋ ಒಳ್ಳೆ ಕೆಲಸಕ್ಕೆ ಅವ್ರು ಕಾಲಡಿ ದೂಸಿ ಬರ್ತಾರಲ್ಲ ಸರ್. ರಾಜ್ಯಪಾಲ ನಡೆಯ ವಿಷಯ ರಾಷ್ಟ್ರಪತಿಗಳಿಗೆ ಅದಕ್ಕೆ ನಾಳೆ ಚಲೋ ಮಾಡ್ತಾ ಇದ್ದೀನಿ. ಹೌದು, ನಾಳೆ ಚಲೋ ಮಾಡ್ತಾ ಇದ್ದೀನಿ. ಅವರ ಏನು ಇದು ಮಾಡ್ತಾ ಇದ್ರು ಅದನ್ನು ಖಂಡನೆ ಕೂಡ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರದ ಖಜಾನೆ ಖಾಲಿ ಎಂದು ವಿರೋಧ ಪಕ್ಷದವರು ಬೊಬ್ಬೆ ಹೊಡೆಯುತ್ತಿದ್ದಾರೆ. ಒಂದು ವೇಳೆ ಖಜಾನೆ ಖಾಲಿಯಾಗಿದ್ದರೆ ಭಾಗ್ಯಗಳನ್ನು ಮುಂದುವರಿಸಲು ಆಗುತ್ತಿರಲಿಲ್ಲ ಎಂದರು. ನಾವು ನೀಡುತ್ತಿರುವ ಭಾಗ್ಯದಲ್ಲಿ ಯಾರಿಂದಲೂ ಕಮಿಷನ್ ಪಡೆಯುತ್ತಿಲ್ಲ, ಆದರೆ ಬಿಜೆಪಿಯವರು ಮತ್ತು JDSನವರು ಮೂಡ ಪ್ರಕರಣವನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡಿದರು ಎಂದು ಟೀಕಿಸಿದರು. ಕೆಲವು ಡಿಮ್ಯಾಂಡ್ ಇದೆ, ಅದನ್ನು ಮೀಟಿಂಗು ನಾಳೆ ಇತ್ತು, ಅದನ್ನು 4 ತಾರೀಕು ಇಟ್ಕೊಂಡಿದ್ವಿ. ನಾಳೆ ಸಾಯಂಕಾಲನೂ ಕೂಡ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಅವ್ರದ್ದು ಏನಿದೆ ಅವ್ರಿಗೆ ಸಹಕಾರ ಮಾಡಿದೆ, ಯಾಕೆಂದರೆ ಅವ್ರ ಬೇಡಿಕೆ ನನ್ನ ಲೆವೆಲಲ್ಲಿ ಇಲ್ಲ, ಅವ್ರ ಬೇಡಿಕೆ ಸರ್ಕಾರದ ಮಟ್ಟದ್ದು. ಕೆಲವು CNR ರೂಲ್ಸ ಚೇಂಜ್ ಮಾಡಬೇಕು, ಆದರೆ ಅವ್ರದ್ದು ಬೇಡಿಕೆ ಏನು 27.5% ಹೈಕ್, ನಂದೆ 40% ಮಾಡಿದ್ವಿ. ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ. ಖಜಾನೆ ಖಾಲಿ ಅಂದರು, ಮೊಟ್ಟೆ ಈಗ ತಟ್ಟೆಗೆ ಬರುತ್ತೆ, ವಾರದಲ್ಲಿ 4 ದಿವಸನೇ ಎಕ್ಸ್ಟ್ರಾ ಬರುತ್ತೆ, ಅದೆಲ್ಲಿಂದ ಬರುತ್ತೆ? ಖಜಾನೆ ಖಾಲಿ ಆದರೆ ಬರಲ್ಲ, ಖಜಾನೆ ಫುಲ್ ಇದ್ದ ಮಾತ್ರ ಬರುತ್ತೆ. ಈಗ ತಾನೇ ಹೆಣ್ಮಕ್ಳಿಗೆ ಕೇಳಿದೆ ನಾನು, ದುಡ್ಡು ಬರುತ್ತಮ್ಮ ಅಂತ. ಹೌದು ಬರ್ತಾ ಇದೆ, ಕರೆಂಟ್ ಫ್ರೀಯಾಗಿ ಬರ್ತಾ ಇದೆ, ಬರ್ತಾ ಇದೆ. ಇಲ್ಲ, ಕೆಲವು ಸತಿ 2-3 ತಿಂಗಳು ಬರ್ತಾ ಇದ್ದ ಕರ್ಕೊಂಬನ್ನಿ. ಈಗ ಅವರೇ ಹೇಳಿದ್ರಲ್ಲ, ಮೋಸ್ಟ್ಲಿ ನಿಮ್ಮ ಮನೆಯವ್ರು ನಿಮ್ಮ ಮನೆಗೆ ನಿಮಗೆ ಬರ್ತಾ ಇಲ್ಲ, ತಗೋಬೇಕು ಎಲ್ಲರಿಗೂ, ಯಾರ್ಯಾರಿಗೆ ಅವ್ರ ಹತ್ತೆ ಇದೆ ಎಲ್ಲರಿಗೂ ಕೊಡೋದು. ಶ್ರೀರಂಗಪಟ್ಟಣ ತಾಲೂಕಿನ KRS ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯುವಕನೊಬ್ಬ ನಿಗೂಢವಾಗಿ ಕಣ್ಮರೆಯಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ನಿರ್ಲಕ್ಷ್ಯವನ್ನು ಖಂಡಿಸಿ ಕುಂಬಾರ ಜಾಗೃತ ವೇದಿಕೆ ನೇತೃತ್ವದಲ್ಲಿ ಮಂಡ್ಯ ನಗರದಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಶುಕ್ರವಾರ ಕಾವೇರಿ ವನದ ಬಳಿ ಆಗಮಿಸಿದ ವೇದಿಕೆಯ ಕಾರ್ಯಕರ್ತರು ನಂತರ ಅಲ್ಲಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ತನಕ ಮೆರವಣಿಗೆ ನಡೆಸಿ SP ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. KRS ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 18 ದಿನಗಳ ಹಿಂದೆ ರಾಘವೇಂದ್ರ ಎಂಬ ಯುವಕ ನಾಪತ್ತೆಯಾಗಿದ್ದು ಈ ಬಗ್ಗೆ ದೂರು ಸಲ್ಲಿಸಿದ್ದರೂ ಪೊಲೀಸರು ನಿರ್ಲಕ್ಷ್ಯತೆ ವಹಿಸಿದ್ದಾರೆ, ಅನುಮಾನಾಸ್ಪದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಸಪ್ಲೈಯರ್ ನಮ್ಮ ಕುಂಬಾರ ಸಮಾಜದ ರಾಘವೇಂದ್ರ ಅಂತಕ್ಕಂಥ ಯುವಕ ಕಾಣೆಯಾದರೂ ಕೂಡ ಅದ್ರ ಬಗ್ಗೆ ಯಾವುದೇ ಕ್ರಮಗಳಾಗಿಲ್ಲ. ಸೊ ಅವನು ಬದುಕಿದಾರಾ ಇಲ್ವಾ ಅಂತಕ್ಕಂಥದ್ದು ಕೂಡ ನಮ್ಗೆ ಅನುಮಾನ ಇದೆ. ಆದ್ದರಿಂದ ಈ ಬಗ್ಗೆ KRS ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ಪೊಲೀಸರು ಈ ಕುಟುಂಬಕ್ಕೆ ನ್ಯಾಯ ದೊರಕಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಅವನು ಬದುಕಿದಾರಾ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಸರ್. ಅಥವಾ ಸತ್ತಿದ್ರೆ ಅವನ ಬಾಡಿ ಕೂಡ ನಮಗೆ ಇಷ್ಟೊಳಗೆ ಸಿಗಬೇಕಾಗಿತ್ತು. ಅಲ್ಲೊಬ್ಬ ಠಾಣೆಯಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡಿದರೆ ಆ ಮನುಷ್ಯ ಹೇಳ್ತಾನೆ
ನಾವು ಹುಡುಗ ನೀರಿಗೆ ನೀರು ಈಜಕ್ಕೆ ಹೋಗಿ ಸತ್ತೋದ ಅಂತಾನೆ, ಸತ್ತೋದ್ರೆ ಬಾಡಿಯಲ್ಲಿ ಹೋಗ್ಬೇಕದು. ಸೊ ಹಂಗಾಗಿ ಆ ಕುಟುಂಬದವರು ತುಂಬ ಸಲ ಕೇಳ್ಕೊಂಡಿದ್ದಾರೆ, ಪೊಲೀಸರು ಸ್ಪಂದಿಸಿಲ್ಲ. ಆ ಯಾವ ಹೋಟೆಲ್ ಕೆಲಸ ಮಾಡ್ತಾ ಇದ್ದ ಆ ಹೋಟೆಲ್ ಮಾಲೀಕರಾಗಲಿ ಮತ್ತು ಅವ್ರಿಗೆ ಸಂಬಂಧಪಟ್ಟವರಾಗಲಿ ಕೆಲಸಗಾರರಾಗಲಿ ಕರೆದು ವಿಚಾರಣೆ ಮಾಡ್ತಕ್ಕಂಥದ್ದು ಮಾಡ್ತಾ ಇಲ್ಲ. ಇಲ್ಲಿ ಪೊಲೀಸರ ನಡವಳಿಕೆ ಬಗ್ಗೆ ಸಾಕಷ್ಟು ಅನುಮಾನ ಬರ್ತಾ ಇರೋದ್ರಿಂದ ನಾವು ಅನಿವಾರ್ಯವಾಗಿ ತಮ್ಮ ಮುಂದೆ ಬಂದು ಈ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅವ್ರ ತಾಯಿಯವರು, ಸೊ ಆ ಕುಟುಂಬದ ಸದಸ್ಯರಿಗೆ ನ್ಯಾಯ ದೊರಕಬೇಕು. ಅತ್ಯಂತ ಇರೋ ಒಂದು ಅತ್ಯಂತ ಹಿಂದುಳಿದ ವರ್ಗದ ಕುಂಬಾರ ಸಮುದಾಯಕ್ಕೆ ಈ ಜಿಲ್ಲೆ ಒಳಗಡೆ ಅನ್ಯಾಯ ಆಗೋದಕ್ಕೆ ನಾವ್ಯಾರು ಬಿಡೋದಿಲ್ಲ. ಅದರಿಂದ ತಾವು ಕೂಡ ಬದ್ಧತೆ ಇರ್ತಕ್ಕಂಥವ್ರು ಈ ವಿಚಾರದಲ್ಲಿ ಈ ಕುಟುಂಬಕ್ಕೆ ಅತ್ಯಂತ ಹಿಂದುಳಿದ ಸಮುದಾಯದ ಈ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ರಾಘವೇಂದ್ರ ಎಂಬಾತ KRS ಗ್ರಾಮದಲ್ಲಿರುವ ಕೇರಳಾಪುರ ಹಿಂದಿ ಮಿಲಿಟ್ರಿ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡುತ್ತಿದ್ದು, ಆಗಸ್ಟ್ 10 ಹೋಟೆಲ್ಗೆ ಹೋದ ಆತ ನಂತರ ಪತ್ತೆಯಾಗಿಲ್ಲ. ಈ ಬಗ್ಗೆ ಹೋಟೆಲ್ ಮಾಲೀಕ ಉಮೇಶ್ ಅವರ ಮೇಲೆ ಅನುಮಾನವಿದೆ. ಆದ್ದರಿಂದ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹ ಪಡಿಸಿದ್ರು. ನಾನು ಊರಿಗೆ ಹೋಗಿದ್ದೆ ಅಲ್ಲಿ ಇಲ್ಲಿ ಅಂತ ಹೇಳ್ತಾರೆ. 8 ಆ ಹುಡುಗ ಅವ್ರ ಹತ್ರನೇ ಕೆಲಸ ಮಾಡ್ತಾ ಇದ್ದಾನೆ, ಮತ್ತೆ ಅವ್ರ ಮನೆಯಲ್ಲೇ ವಾಸವಾಗಿದ್ದಾನೆ. ಬಟ್ ಅಲ್ಲೇನಪ್ಪ ಅಂತ ಹೇಳಿದ್ರೆ ಅವರ ಒಂದು ಅಸಭ್ಯ ನಡೆತಡೆಯಿಂದ, ಅವ್ರ ಮಗಳ ಇದ್ರಿಂದ, ಮತ್ತೆ ಆ ಹುಡುಗನಿಗೆ ಜೊತೆ ಏನೋ ಅಸಂಬದ್ಧ ಇದೆ ಅಂತ ಹೇಳ್ಬಿಟ್ಟು ಸಂಚಿ ಅವರೇ ಕೊಲೆ ಮಾಡಿದ್ದಾರೆ ಅಂತ ಮುಖ್ಯ ಸಮಾಜದ ಎಲ್ಲ ಮುಖಂಡರು ಹೇಳ್ತಾ ಇದ್ದಾರೆ. ಅದು ತಮ್ಮ ಗಮನಕ್ಕೆ ಆದ್ರೆ ಅಲ್ಲಿ ರಾಜಕೀಯ ನಡೀತಾ ಇದೆ, ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಇದನ್ನೇನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಯಾರು ಹೋಟೆಲ್ ಮಾಲೀಕನ ಜೊತೆ ಸಾಮೀಲ್ ಆಗಿದ್ದಾರೆ, ಅದ್ರ ಹೆಸರಿನ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ತಾವು ನ್ಯಾಯ ತರಿಸ್ಕೊಳ್ಬೇಕು ಅಂತ ಆಲ್ರೆಡಿ ನಾವು ಮನವಿ ಕೊಟ್ಟಿದ್ದೀವಿ 2-3 ಆದ್ರೂ ಇಲ್ಲಿಂದ ಯಾವುದೇ ತರದ ನ್ಯಾಯ ಸಿಕ್ಕಿಲ್ಲ ನಮಗೆ. ನಂತರ ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ಕೆಲ ಹೊತ್ತು ಧರಣಿ ಕುಳಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಮಾಡ್ಕೊತಿದ್ದೆ ಫೋನ್ ಮಾಡ್ಕೊಳ್ಬೇ, ನಾನು ಚೆನ್ನಾಗಿದ್ದೀನಿ ಸುಮ್ಕಿರಮ್ಮ ಅಂತ ಅಂದನು. ನಾವು ಹಿಂಗೆಲ್ಲ ಮಾಡ್ತಾನೆ ಅಂತ ನಮ್ಗೇನು ಗೊತ್ತಿತ್ತು? ನಮ್ಗೆ ಗೊತ್ತಿಲ್ಲ ಇಂಥ ನ್ಯಾಯ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಇಂಥ ಮೋಸ ಹೋಯ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮನೆಗೆ ಬರೀ ರಾಗಿ ಹುಳಿಕಾಳು ದಿನಸಿ ಎಲ್ಲನೂ ತಗೊಂಡೋಗಿವೆ. ನಮ್ಮ ಮಗ ಕಾಣಿಸ್ತಾ ಇಲ್ಲ. ಏ ಕೊಲೆ ಮಾಡವನೇ ನನ್ನ ಮಗನ, ಅವನೇ ಕೊಲೆ ಮಾಡಿರೋನು, ಹೊಳಿ ಮೈನು ಅವನೇ ಕೊಲೆ ಮಾಡಿರೋದು, ಇನ್ಯಾರು ಮಾಡಿಲ್ಲ. ಅವನೇ ನನ್ನ ಮಗನ ತೋರ್ಬೇಕು, ನನ್ನ ಮಗನ ತೋರ್ಕೊಡಗಟ್ಟ ನನ್ನ ಮಗನ ನಾನು ಬಿಡಕ್ಕಲ್ಲ ಮಾತ್ರವ. ನಾವು ಬಡವರು ತೀರಾ ಬಡವರು ಅಂತ ಅಂದ್ಬಿಟ್ಟು ಅವನು ಜಾಬ್ಗೆಲ್ಲ ತುರುಕ್ಬಿಟ್ಟು ಈ ಕೆಲಸ ಮಾಡವನೆ, ನಾನು ಮಾತ್ರ ಬಿಡಕ್ಕಲ್ಲ. ಗೊತ್ತಾ, ನಮ್ಮ ಹೆಸರು ಗೌರಮ್ಮ. ಏನಾಗಿದ್ದಾನೆ ಈಗ ಅವ್ರೇನು ಹೇಳ್ತಾ ಇರೋದು, ಯಾರನ್ನೋ ಕರ್ಕ ಬಂದು ಕೂರಿಸಿ ಈಜಲ್ಲಿ ಹೋಗಿ ಅವನು ಸತ್ತೋಗವನೆ ಅಂತೇಳಿ ಅವರು ಮಾಹಿತಿ ಕೊಡ್ತಾವ್ರೆ. ಆದರೆ ಈಜು ಹೋಗಿದ್ರೆ ಅಲ್ಲಿರ್ತಕ್ಕಂಥದ್ದು ಅದು ಕಾಲುವೆ, ಎಲ್ಲಿ ಬೇಕಾದರೂ ಬಾಡಿ ಸಿಗ್ಬೋದು. 10 ಒಂದ್ಸಲ ಬ್ಯಾರಿಗೇಡ್ ಹಾಕಿದ್ದಾರೆ, ಅಲ್ಲೆಲ್ಲಾದರೂ ಕೂಡ ಬಾಡಿ ಸಿಗ್ಬೇಕು. 20 ಬಾಡಿ ಕೂಡ ಸಿಕ್ಕಿಲ್ಲ, ವ್ಯಕ್ತಿ ಕೂಡ ಸಿಕ್ಕಿಲ್ಲ ನಮಗೆ. ಹಾಗಾಗಿ ನಮಗೆ ಇವಾಗ ಇಲ್ಲ ವ್ಯಕ್ತಿ ಏನಾಗಿದ್ದಾನೆ, ಮತ್ತು ಆ ಹೋಟೆಲ್ನ ಮಾಲೀಕ ಮತ್ತು ಅವನ ಅಳಿಯ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಎಂಕ್ವೈರಿ ಮಾಡಬೇಕು, ಆ ಸತ್ಯಾಂಶವನ್ನು ಹೊರತರಬೇಕು. ಅಲ್ಲಿ ತನಕ ನಮ್ಮ ಜಾಗೃತಿ ವೇದಿಕೆ ಹೋರಾಟವನ್ನು ಕೂಡ ನಾವು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ವೆಂಕಟೇಶ್, ಕೃಷ್ಣ, ಚಂದ್ರಶೇಖರ್, ಸತೀಶ್ ಕುಮಾರ್, ಭೈರಶೆಟ್ಟಿ, ರಮೇಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕದಂಬ ಸೈನ್ಯ, ಕದಂಬ, ಮಯೂರ ವರ್ಮ, ಚಾಲುಕ್ಯ, ಇಮ್ಮಡಿ ಪುಲಕೇಶಿ, ಪುತ್ತಳಿ ಹೋರಾಟ ಸಮಿತಿ ಆಶ್ರಯದಲ್ಲಿ ಕರುನಾಡ ಉತ್ಸವ ಕದಂಬ ಚಾಲುಕ್ಯ ವೈಭವದ ಸಿಹಿ ನೆನಪು ಕಾರ್ಯಕ್ರಮ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮೈಸೂರು ವಿಶ್ವವಿದ್ಯಾನಿಲಯದ ಮಾಜಿ ಸೆನೆಟ್ ಸದಸ್ಯ AC ನಿಂಗರಾಜ ಗೌಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ರೈತರ ಬಗ್ಗೆ ಹಲವಾರು ಸಂಘಟನೆಗಳು ಹೋರಾಟ ನಡೆಸುತ್ತಿವೆ, ಆದರೆ ಕೃಷಿ ಕ್ಷೇತ್ರದಲ್ಲಿ ಇಳುವರಿ ಹೆಚ್ಚು ಮಾಡಿಕೊಳ್ಳಲು ರೈತರು ರಾಸಾಯನಿಕ ಬಳಕೆ ಮಾಡುತ್ತಿದ್ದಾರೆ ಎಂದು ವಿಷಾದಿಸಿದರು. ರಾಸಾಯನಿಕ ಬಳಕೆಯಿಂದ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದಾರೆ, ಇದನ್ನು ಬಿಟ್ಟು ರೈತರು ನೈಸರ್ಗಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಬೇಕು, ಶೂನ್ಯ ಬಂಡವಾಳ ಪದ್ಧತಿಯಲ್ಲಿ ಬೇಸಾಯ ಮಾಡಿ ಆರೋಗ್ಯವಂತ ಸಮಾಜ ನಿರ್ಮಿಸಬೇಕು ಎಂದರು. ಮಾದ ಇರ್ಬೋದು, ಕಾವೇರಿ ಹೋರಾಟ ಇರ್ಬೋದು, ಈ ರೀತಿಯ ನಾಡು ನುಡಿಗಾಗಿ ನಮ್ಮ ರೈತರ ಬದುಕು ಹಸನಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದೀನಿ. ಆದರೆ ಇವತ್ತು ಕೃಷಿ ಕ್ಷೇತ್ರ ಯಾವ ರೀತಿ ಹೋಗ್ತಾ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ನಾವು
ಇಳುವರಿಯನ್ನೇ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಸಾಯನಿಕ ಪದಾರ್ಥ ಗೊಬ್ಬರಗಳನ್ನು ಬಳಸಿ ಹಲವಾರು ಕಾಯಿಲೆಗಳ ಜೊತೆ ಕ್ಯಾನ್ಸರ್ನ ನಾವು ಪ್ರತಿ ಮನೆಗೆ ತೆಗೆದುಕೊಂಡು ಬಂದಿದ್ದೀವಿ. ಇಂಥ ಕಾಲಘಟ್ಟದಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಬೆಳೆಸಬೇಕು. ಶೂನ್ಯ ಬಂಡವಾಳದಲ್ಲಿ ಕೃಷಿಯನ್ನು ಮಾಡಿ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು. ಇದೆಲ್ಲ ನಮ್ಮ ರೈತ ನಾಯಕರು ಗೊತ್ತಿದೆ, ಈ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಡಾಕ್ಟರ್ ತ್ರಿನೇಂದ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ಮಾತನಾಡಿ, ಕನ್ನಡದ ಅಭಿಮಾನಕ್ಕೆ ಕಿಚ್ಚು ಇರಬೇಕು, ಕನ್ನಡಕ್ಕಾಗಿ ಹೋರಾಡುವ ಕಿಚ್ಚಿರಬೇಕು, ಆಗ ಕನ್ನಡ ಅಭ್ಯುದಯ ಆಗುತ್ತದೆ ಎಂದರು. ಮುಂದೇನಂತಂದ್ರೆ ಈ ಬೇಕರಿ ರಮೇಶ್ ಕದಂಬ ಶೈಲಿಯನ್ನ ಕಟ್ಟಿದ್ದಾರೆ ಅಂತಂದ್ರೆ ಬಹಳ ಜನ ತಿಳ್ಕೊಂಡಿದ್ದಾರೆ. ಈ ಹೋರಾಟಗಳ ಸಂಘಗಳು ಬಹಳಷ್ಟು ಇದೆ. ಆ ಸಂಘಗಳ ನಾಯಕರುಗಳು ಯಾವ ಮಟ್ಟಕ್ಕೆ ಇರ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಅವ್ರ ಹಿಂದೆ ಎರಡು ಗಂಡು ಮ್ಯಾಲು ಇರ್ತಾರೆ, ಇನ್ನು ಮುಂದೆ ಎರಡು ಗಂಡು ಮ್ಯಾಲು ಇರ್ತಾರೆ. ರಮೇಶನ ಮುಂದೆ ಗಂಡು ಮ್ಯಾಲು ಇಲ್ಲ, ಮ್ಯಾಲೂ ಇಲ್ಲ, ಅವನೊಬ್ಬನೇ ಏಕಾಂಗಿ. ಆದರೆ ಒಂದೇನಪ್ಪ ಅಂತಂದರೆ ಅವನೇನು ಈ ಸಂಘಟನೆಯಿಂದ ಹಣ ಗಳಿಸ್ಕೊಂಡು ದೊಡ್ಡವನಾಗಿದ್ದಾನೆ ಅನ್ನೋದು ಇಲ್ಲ, ಗಳಿಸ್ಕೊಂಡು ಹಿಂದೆ ಮುಂದೆ ಇಟ್ಕೊಂಡಿದ್ದಾನೆ ಅಂತಲೂ ಇಲ್ಲ. ಅವನ ಉಸಿರು ಕನ್ನಡಕ್ಕೆ ಏನಾದರೂ ಸೇವೆ ಸಲ್ಲಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಇಲ್ಲಿವರೆಗೂ ನಡೆಸಿಕೊಂಡಿರ್ತಾರೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಕೃಷ್ಣ ಅವರಿಗೆ ಕದಂಬ ಮಯೂರ ವರ್ಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಕೃಷ್ಣ ಅವರು, ಕರ್ನಾಟಕ ದೇಶದಲ್ಲೇ ನೆಲೆ ಕಂಡುಕೊಂಡಿರುವ ಪ್ರದೇಶವಾಗಿದೆ. ಇಲ್ಲಿನ ಪ್ರಕೃತಿ ಸಮೃದ್ಧಿಯಾಗಿದ್ದು ಪ್ರಕೃತಿಯ ಸೊಬಗು ಎಲ್ಲರ ಗಮನ ಸೆಳೆಯುತ್ತಿದೆ. ಈ ನಾಡಿನಲ್ಲಿ ಹುಟ್ಟಿರುವುದೇ ನಮ್ಮ ಪುಣ್ಯ ಎಂದರು. ನಮ್ಮ ಕುವೆಂಪುರವರು ಒಂದು ಬರ್ತಂಥ ಒಂದು ಪದ್ಯ ಕನ್ನಡ ನಾಡಲ್ಲಿ ಯಾವಾಗಲೂ ಚಿರಪರಿಚಿಲ್ಲ. ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಭೂಮಿನ ಭೂಮುಖಿನಾದರೂ ಕನ್ನಡ ಕನ್ನಡವನ್ನಿದ್ದರೆ ನೀ ಕಲ್ಪತರು. ಅಂದರೆ ಈ ಕದಂಬ ಸೈನ್ಯ ನಮ್ಮ ಕನ್ನಡ ನಾಡನ್ನು ಕಟ್ಟಂಥ ದಿನಗಳಲ್ಲಿ ಮಯೂರ ವರ್ಮ ಅವನಿಂದ ಮಾಡಿದಂಥ ಒಂದು ಹಲವಾರು ವರ್ಷಗಳ ಹಿಂದೆ ನಡ್ಕೊಂಡು ಬಂದಕ್ಕೆ ದಾರಿಯಲ್ಲಿ ಈಗ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದರೆ ನಮ್ಮ ಪುಣ್ಯ ಅಂತ ಅನ್ಕೋಬೋದು. ಯಾಕೆಂದರೆ ಕರ್ನಾಟಕ ನಾವು ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಒಂದು ನೆಲೆಯನ್ನು ಕಂಡಿರುವಂಥ ಒಂದು ಪ್ರದೇಶ. ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಸಾಧಕರಿಗೆ ವಿವಿಧ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಾಡೋಜ ಡಾಕ್ಟರ್ ಭಾಷ್ಯಂ ಸ್ವಾಮೀಜಿ, ಕದಂಬ ಸೈನ್ಯದ ರಾಜ್ಯಾಧ್ಯಕ್ಷ ಬೇಕರಿ ರಮೇಶ್, ರೈತ ಸೇನಾ ಕರ್ನಾಟಕ ರಾಜ್ಯ ಸಮಿತಿ ಗೌರವಾಧ್ಯಕ್ಷ ಶಿವಪ್ಪ ಬಿ ಹೊರಕೆರಿ, ಅಶೋಕ್ ಸಾತಣ್ಣವರ ವಕೀಲರಾದ ಆಶಾಲತಾ ಪುಟ್ಟೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ಪ್ರಚಾರ ಸಮಿತಿ ಸಭೆ ನಡೆಯಿತು. ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪ್ರಚಾರ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದರ್ಶನ್ ಪುಟ್ಟಣ್ಣಯ್ಯ ಅವರು, ಹಾವೇರಿಯಲ್ಲಿ 9 ಲಕ್ಷ ಜನ ಸೇರಿದ್ದರು ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅದಕ್ಕಿಂತ ಹೆಚ್ಚು ಜನರನ್ನು ಸೇರಿಸುವ ದೃಷ್ಟಿಯಿಂದ ಪ್ರಚಾರವನ್ನು ವಿವಿಧ ಆಯಾಮಗಳಲ್ಲಿ ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಸಮಿತಿಯ ಜವಾಬ್ದಾರಿ ಅತ್ಯಂತ ಹೆಚ್ಚಾಗಿರುತ್ತದೆ. ಉಪ ಸಮಿತಿಗಳನ್ನು ರಚಿಸಿ ಸದಸ್ಯರಿಗೆ ಕಾರ್ಯ ಹಂಚಿಕೆ ಮಾಡಲಾಗುವುದು ಎಂದರು. ಪ್ರಚಾರ ಸಮಿತಿ ಸಭೆಯಲ್ಲಿ ಕೃಷ್ಣೇಗೌಡ ಹುಸ್ಕೂರು, ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ, ರಾಘವೇಂದ್ರ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕಿ ಎಸ್ಎಚ್ ನಿರ್ಮಲಾ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಹರ್ಷ ವಿ ಪಣ್ಣೆದೊಡ್ಡಿ, ಕೋಶಾಧ್ಯಕ್ಷ ಅಪ್ಪಾಜಪ್ಪ, ಪದಾಧಿಕಾರಿಗಳಾದ ಧನಂಜಯ್, ಚಂದ್ರಲಿಂಗು, ಗುರುಪ್ರಸಾದ್, ಶಿವಪ್ರಸಾದ್, ಬಲ್ಲೇನಹಳ್ಳಿ ಮಂಜುನಾಥ್, ಹೊಳಲು ಶ್ರೀಧರ್ ಮುಂತಾದವರಿದ್ದರು. ಮಂಡ್ಯ ನಾಲ್ವಡಿ ಲಯನ್ಸ್ ಕ್ಲಬ್, ಮಂಡ್ಯ ಬೆಳಕು ಲಯನ್ಸ್ ಕ್ಲಬ್ ಮತ್ತು ಬಸರಾಳು ಲಯನ್ಸ್ ಕ್ಲಬ್ಗಳ ಸಹಯೋಗದೊಂದಿಗೆ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಪ್ರವೇಶ ದ್ವಾರದಲ್ಲಿರುವ ಕಬಡ್ಡಿ ಅಂಗಣದಲ್ಲಿ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಧ್ಯಾನ್ ಚಂದ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಯಿತು.
ಲಯನ್ಸ್ ಜಿಲ್ಲೆ 317 ಜಿಯ ಜಿಇಟಿ ಸಂಯೋಜಕರಾದ ಲಯನ್ ಹನುಮಂತಯ್ಯ, ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನ ಆಚರಿಸಲಾಗುತ್ತದೆ. ಭಾರತ ಸರ್ಕಾರ 2012ರಲ್ಲಿ ಧ್ಯಾನ್ ಚಂದ್ ಅವರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಕ್ರೀಡಾ ದಿನವೆಂದು ಘೋಷಿಸಿತು ಎಂದರು. 1936ರಲ್ಲಿ ಭಾರತದ ಹಾಕಿ ತಂಡ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡ್ಕೊಳ್ತದೆ. ಆಗ ನಮ್ಮ ಭಾರತ ತಂಡದ ಸದಸ್ಯರಾಗಿ ಧ್ಯಾನ್ ಚಂದ್ ಅವರು ಆಟವನ್ನು ಆಡಿರ್ತಾರೆ. ಇವರು 3 ಡಿಸೆಂಬರ್ 1979ರಲ್ಲಿ ಬಣ್ಣವನ್ನು ಹೊಂದ್ತಾರೆ. ಭಾರತ ಸರ್ಕಾರ ರಾಷ್ಟ್ರದಲ್ಲಿರುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಮತ್ತು ತರಬೇತುದಾರರನ್ನು ಕೂಡ ಬೆನ್ನು ತಟ್ಟಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಧ್ಯಾನ್ ಚಂದ್ ಅವರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಮಂಡ್ಯ ನಾಲ್ವಡಿ ಲಯನ್ಸ್ ಕ್ಲಬ್, ಮಂಡ್ಯ ಬೆಳಕು ಲಯನ್ಸ್ ಕ್ಲಬ್, ಬಸರಾಳು ಲಯನ್ಸ್ ಕ್ಲಬ್, ಮೂರೂ ಲಯನ್ಸ್ ಕ್ಲಬ್ಗಳು ಸೇರಿ ಸ್ಥಳೀಯವಾಗಿ ಸರ್ಕಾರದಿಂದ ಯಾವುದೇ ಸವಲತ್ತು ಇಲ್ಲದೆ, ವೇತನ ಇಲ್ಲದೆ, ತನ್ನ ವೈಯಕ್ತಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಕೊಂಡು ಆಸಕ್ತ ಹೆಣ್ಣು ಮಕ್ಕಳನ್ನು ತನ್ನ ಮನೆಯಲ್ಲಿಟ್ಕೊಂಡು ತರಬೇತಿಯನ್ನು ಕೊಡ್ತಾ ಇರ್ತಕ್ಕಂಥ ಬೇವನಹಳ್ಳಿ ಚಂದ್ರಶೇಖರ್ ಅವರನ್ನ ಸನ್ಮಾನಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮೂರೂ ಲಯನ್ಸ್ ಕ್ಲಬ್ಗಳು ಸೇರಿ ಅವ್ರನ್ನ ಕ್ರೀಡಾ ತರಬೇತಿಯನ್ನು ಕೊಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಇವರು ವಿಶೇಷವಾಗಿ ಕಬಡ್ಡಿಯಲ್ಲಿ ಮಕ್ಕಳನ್ನು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂಗವಾಗಿ ಕಬಡ್ಡಿ ತರಬೇತುದಾರರಾದ ಶ್ರೀ ಚಂದು ಬೇವನಹಳ್ಳಿರವರನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಲಯನ್ ಡಿ ನರಸಿಂಹಮೂರ್ತಿ, ಲಯನ್ ಟಿ ಡಿ ಸ್ವಾಮಿ, ಲಯನ್ ಪ್ರದೀಪ್ ಸಿದ್ದೇಗೌಡ, ಲಯನ್ ಭಾಸ್ಕರ್, ಲಯನ್ ಶೇಖರ್, ಲಯನ್ ಕೆ ಶಿವಲಿಂಗಯ್ಯ, ಉಪನ್ಯಾಸಕರಾದ ಅಜಿತ್ ಕುಮಾರ್, ಭಾಸ್ಕರ್ ಹಾಗೂ ಕಬಡ್ಡಿ ತರಬೇತಿಯ ವಿದ್ಯಾರ್ಥಿಗಳಿದ್ದರು. ಮಳವಳ್ಳಿ ತಾಲೂಕು ಹಲಗೂರು ಸಮೀಪದ ಮುತ್ತತ್ತಿಯ ಕಾವೇರಿ ನದಿಯ ದಡದಲ್ಲಿರುವ ಪುರಾಣ ಪ್ರಸಿದ್ಧವಾದ ಮುತ್ತತ್ತಿರಾಯ ದೇವರ ಸನ್ನಿಧಿಯಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮ, ಹಾಲರವಿ ಸೇವೆ ಮತ್ತು ಜಾತ್ರೋತ್ಸವ ಸಡಗರ ಸಂಭ್ರಮದಿಂದ ನೆರವೇರಿತು. ಗುರುವಾರ ಬೆಳಗ್ಗೆ ಪೂಜೆ, ಹವನ ಮತ್ತು ಗಣಪತಿ ಹೋಮ ನಡೆಸಿ ದೇವರಿಗೆ ಪಂಚಾಮೃತ ಅಭಿಷೇಕ ನಡೆಸಲಾಯಿತು. ಬಾಣಸಮುದ್ರ ಗ್ರಾಮಸ್ಥರಿಂದ ದೇವಾಲಯಕ್ಕೆ ದೀಪಾಲಂಕಾರ, ರಥ ಮತ್ತು ಆಂಜನೇಯ ಸ್ವಾಮಿಗೆ ವಿವಿಧ ಬಗೆಯ ಹೂವಿನ ಅಲಂಕಾರ ಮಾಡಲಾಗಿತ್ತು. ವಿಶೇಷ ಪೂಜಾ ಕಾರ್ಯಕ್ರಮದ ನಂತರ ಏಳಗಳ ನಂತರ ದೇವಾಲಯದ ಆವರಣದಲ್ಲಿರುವ ಬೃಹತ್ ಅರಳಿ ಮರದ ಮೇಲಿನಿಂದ ಅರ್ಚಕರನ್ನು ಹಾಲರವಿ ಹೊಡೆದರು. ಆದಿಜಾಂಬವ ಸಮುದಾಯದ ಭಕ್ತರು ಬಿದಿರು ಕೋಲುಗಳಿಂದ ಹಾಲರವಿ ಒಡೆದರು. ತಮಟೆ ವಾದ್ಯ ಮೇಳಗಳ ನಡುವೆ ಹಾಲರವಿ ಒಡೆಯುವ ಸೇವೆ ಭಕ್ತಿಪೂರ್ವಕವಾಗಿ ನೆರವೇರಿತು. ಸಂಪೂರ್ಣವಾಗಿ ಎಲ್ಲ ಲಕ್ಷ್ಮಣರು ಇಂದು ಈ ಜಾತ್ರೆ ಮಹೋತ್ಸವಕ್ಕೆ ಬಂದು ಹಾಜರಾಗಿ
ಮಾಡಿಕೊಂಡಿರ್ತೇವೆ. ಇದು ವಿಶೇಷ ಏನಂದ್ರೆ ಜಾತ್ರೆಯ ದಿನ ಮಳೆ ಆಗುವಂತಹ ವಿಶೇಷ. ಈ ದಿನ ಅಂತೂ ಸಂಪೂರ್ಣವಾದ ಒಳ್ಳೆ ಮಳೆ ಆಗಿ ಈ ದಿನದ ಜಾತ್ರೆ ತುಂಬಾ ಯಶಸ್ವಿಯಾಗಿ ಬಂದಿದೆ. 8,000 ಜನ ಸೇರಿದ್ರು. ದಾಸೋಹದ ವ್ಯವಸ್ಥೆ ಇತ್ತು. ಎಲ್ಲರಿಗೂ ನಿನ್ನೆ ಗುರುವಾರ ಸಾಯಂಕಾಲ ಇವತ್ತು ಶನಿವಾರದವರೆಗೂ ದಾಸೋಹದ ವ್ಯವಸ್ಥೆಗಳು ಇಲ್ಲಿದ್ದೆ ಇರ್ತದೆ ಎಲ್ಲ ಭಕ್ತಾದಿಗಳಿಗೆ. ಮತ್ತೆ ಈ ದೇವಾಲಯದ ಎಲ್ಲ ಪೂಜಾ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ತುಂಬ ಚೆನ್ನಾಗಿ ಕಟ್ಟುನಿಟ್ಟಿನ ಇದರಿಂದ ಮಾಡ್ಕೊಂಡು ಬಂದಿರ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮದ್ದೂರಿನ ನಿಡಘಟ್ಟ ಸರ್ಕಾರಿ ಶಾಲೆಗೆ ಶಿಕ್ಷಣ ಸಚಿವರ ದಿಢೀರ್ ಭೇಟಿ. ವಿದ್ಯಾರ್ಥಿಗಳಿಂದ ಶಾಲೆಯ ಬಗ್ಗೆ ಮಾಹಿತಿ ಪಡೆದ ಮಧು ಬಂಗಾರಪ್ಪ, ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಎಂದ ಸಚಿವರು. ಯುವಕನ ನಿಗೂಢ ಕಣ್ಮರೆ ಬಗ್ಗೆ ಪೊಲೀಸರ ನಿರ್ಲಕ್ಷ್ಯ. ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿ ಎದುರು ಕೆಆರ್ಎಸ್ ಗ್ರಾಮಸ್ಥರ ಪ್ರತಿಭಟನೆ. ಕೆಆರ್ಎಸ್ ಪೊಲೀಸರ ವಿರುದ್ಧ ಆಕ್ರೋಶ. ಕರುನಾಡ ಉತ್ಸವ ಕದಂಬ ಚಾಲುಕ್ಯ ವೈಭವದ ಸಿಹಿ ನೆನಪು ಕಾರ್ಯಕ್ರಮ ಯಶಸ್ವಿ. ಕಾರ್ಯಕ್ರಮಕ್ಕೆ ಮಾಜಿ ಸೆನೆಟ್ ಸದಸ್ಯ ಇಸಿ ನಿಂಗರಾಜ್ ಗೌಡ ಚಾಲನೆ. ಕೃಷಿಗೆ ರಾಸಾಯನಿಕ ಬಳಕೆಯ ಬಗ್ಗೆ ವಿಷಾದ. ಕಬಡ್ಡಿ ಅಂಗಣದಲ್ಲಿ ಹಾಕಿ ಮಾಂತ್ರಿಕನ ಜನ್ಮದಿನಾಚರಣೆ. ಲಯನ್ಸ್ ಜಿಲ್ಲೆ 317 ಜಿನಿಂದ ಆಚರಣೆ. ಧ್ಯಾನ್ ಚಂದ್ ಅವರ ಸಾಧನೆ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ಎಂದ ಲಯನ್ಸ್ ಹನುಮಂತಯ್ಯ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.